Very good morning, students. Welcome back our revision classes. Revision class. Sem 2 revision classes. ಕಳೆದ ತರಗತಿಯಲ್ಲಿ ಪದ್ಯ 6. ಪದ್ಯ 6 ಬೇವು ಬೆಲ್ಲದೊಡಲೇನು ಫಲ ಈ ಒಂದು ಪದ್ಯದ ಬಗ್ಗೆ ಅಭ್ಯಾಸವನ್ನು ಮಾಡಿದ್ವಿ. ಹೌದಾ? ಬೇವು ಬೆಲ್ಲದೊಡಲೇನು ಫಲ. ನಾವು ಲೆಸನ್ ನಂಬರ್ 7 ಮಲ್ಲಜ್ಜಿಯ ಮಳಿಗೆ. ಲೆಸನ್ ನಂಬರ್ 7 ಮಲ್ಲಜ್ಜಿಯ ಮಳಿಗೆ. ಮಲ್ಲಜ್ಜಿ ಅಂದ್ರೆ ಎಸ್ ಅಜ್ಜಿಯ ಹೆಸರು ಮಲ್ಲಜ್ಜಿ. ಮಳಿಗೆ ಅಂದ್ರೇನು? ಎಸ್ ಮಳಿಗೆ ಅಂದ್ರೆ ಅಂಗಡಿ. ಮಳಿಗೆ ಅಂದ್ರೆ ಅಂಗಡಿ ಅಂತ ಕರಿತೀವಿ ನಾವು. ಹೌದಾ? ಅಂಗಡಿಗೆ ಮಳಿಗೆ ಅಂತ ಕರಿತೀವಿ. ಏನಿದು ಮಲ್ಲಜ್ಜಿಯ ಮಳಿಗೆ? ಮಲ್ಲಜ್ಜಿಯ ಮಳಿಗೆ ಈ ಪಾಠದಲ್ಲಿ ಏನನ್ನ ಹೇಳ್ತಾ ಇದ್ದಾರ ಅನ್ನೋದನ್ನ ನಾವು ನೋಡೋಣ. ಓಕೆ, ಮಲ್ಲಜ್ಜಿಯ ಮನೆಗೆ ಈ ಪಾಠದಲ್ಲಿ ಮೊದಲಿಗೆ ಎರಡು ಅರ್ಥಗಳನ್ನ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಅವರು. ಎರಡು ಅರ್ಥಗಳು ಯಾವುದು ಅಂದ್ರೆ, ಒಂದು ಪತ್ರವನ್ನ ಬರೆಯುವಂತ ರೀತಿ. ಪತ್ರವನ್ನ ಯಾವ ತರ ಬರೆಯಬೇಕು? ಸಂಬಂಧಿಕರ ಔಪಚಾರಿಕ ಮತ್ತು ಅನೌಪಚಾರಿಕ ಅಂತ ಎರಡು ಪತ್ರಗಳನ್ನ ಹೇಳ್ತಿದ್ವಲ್ಲ, ಆ ಪತ್ರಗಳನ್ನ ಬರೆಯುವಂತಹ ರೀತಿಯನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಯಾವ ತರನಾಗಿ ಒಂದು ಪತ್ರದ ವಿಷಯವನ್ನ ಬರಿಬೇಕು ಅನ್ನೋದನ್ನ ತಿಳಿ ಹೇಳ್ತಾ ಇದ್ದಾರೆ. ಹೌದಾ? ಎಸ್. ಯಾವ ತರನಾಗಿ ಪತ್ರವನ್ನ ಯಾರು ಯಾರಿಗೆ ಬರಿತಾ ಇದ್ದಾರೆ, ಹೇಗೆ ಬರಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಅಭ್ಯಾಸವನ್ನ ಮಾಡೋಣ. ಓಕೆ, ಸೀದಾ ಪ್ರವೇಶ. ಓಪನ್ ಯುವರ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 47. ಪೇಜ್ ನಂಬರ್ 47. ಎಸ್. ಎಸ್, ವೆರಿ ಗುಡ್. ನಾವು ಈಗಾಗಲೇ ಈ ಒಂದು ಪಾಠದ ಬಗ್ಗೆ ಅಭ್ಯಾಸವನ್ನು ಮಾಡಿದ್ದೀವಿ. ಹೌದಾ? ಈಗಾಗಲೇ ಈ ಒಂದು ಪಾಠದ ಬಗ್ಗೆ ಅಭ್ಯಾಸವನ್ನು ಮಾಡಿದ್ದೀವಿ. ನೋಟ್ಸ್ ಅನ್ನ ಬರೆದಿರಿ ಅನ್ಕೊಂಡಿದ್ದೀನಿ ನಾನು. ಹೌದಾ? ಎಸ್, ವೆರಿ ಗುಡ್. ನಾವು ರಿವಿಷನ್ ಅನ್ನ ಮಾಡ್ತಾ ಇದ್ದೀವಿ. ರಿವಿಷನ್ ಅಂದ್ರೆ ಒಂದ್ ಸೆಕೆಂಡ್ ನಾನು ಸ್ಟೋರಿಯನ್ನ ಹೇಳ್ತಾ ಇದ್ದೀನಿ, ಸಮರಿಯನ್ನ. ಯಾವ ತರನಾಗಿ ಒಂದು ಮಲ್ಲಜ್ಜಿಯ ಮಳಿಗೆಯೊಳಗಡೆ ಏನೆಲ್ಲ ಆಯ್ತು ಅನ್ನೋದನ್ನ. ಓಕೆ, ಸೀದಾ ಪ್ರವೇಶ. ಸಮಾಜದಲ್ಲಿ ಕೆಲವರ ಜೀವನ ಆದರ್ಶಪ್ರಾಯ, ಅಂತಹವರು ಇತರರ ಸಹಾಯಕ್ಕಾಗಿಯೇ ತಾವು ಇರುವುದು ಎಂಬಂತೆ ಜೀವನ ಸಾಗಿಸುತ್ತಾರೆ. ಅವರು ಸಾಮಾನ್ಯ ಜನರ ನಡುವೆ ಸಾಮಾನ್ಯರಂತೆ ಬಾಳಿ ಬಾಳುತ್ತಾರೆ, ಆದರೆ ದಾರ್ಶನಿಕ ಗುಣಗಳನ್ನು ಮೈಗೂಡಿಸಿಕೊಂಡಿರುತ್ತಾರೆ. ಅಂತಹ ವ್ಯಕ್ತಿಗಳನ್ನು ಗುರುತಿಸಿ ಮೆಚ್ಚಿ ಪ್ರಶಂಸಿಸಬೇಕೆಂದು ಇಲ್ಲಿನ ಆಶಯ. ಹೌದಾ? ಯಾವ ತರನಾಗಿ ಸಮಾಜ ಅಂದಮೇಲೆ ಸಮಾಜದಲ್ಲಿ ಅನೇಕ ತರದ ವ್ಯಕ್ತಿಗಳಿರ್ತಾರೆ. ಸಮಾಜ ಅಂದಮೇಲೆ ಅನೇಕ ತರದ ವ್ಯಕ್ತಿಗಳು, ಕೆಲವರು ಒಳ್ಳೆಯವರು ಇರ್ತಾರೆ, ಕೆಲವರು ಕೆಟ್ಟವರು ಇರ್ತಾರೆ, ಕೆಲವರು ಎರಡು ಗುಣಗಳನ್ನು ಹೊಂದಿದವರು ಇರ್ತಾರೆ, ಅನೇಕ ತರದ ಜನ ಇರ್ತಾರೆ. ಎಲ್ಲರೂ ಕೂಡ ಸೇಮ್ ಇರೋದಿಲ್ಲ ಸಮಾಜದೊಳಗಡೆ. ಆ ತರನಾಗಿ ಅನೇಕ ವ್ಯಕ್ತಿಗಳಿರ್ತಾರೆ. ಆ ಅನೇಕ ವ್ಯಕ್ತಿಗಳಲ್ಲಿ ಕೆಲವೊಬ್ಬರನ್ನ ಹಾಡಿ ಹೊಗಳಿ ಪ್ರಶಂಸಿಸಬೇಕು. ಯಾಕೆ ಹಾಡಿ ಹೊಗಳಿ ಪ್ರಶಂಸಿಸಬೇಕು? ಎಸ್, ಯಾಕೆ ಹಾಡಿ ಹೊಗಳಿ ಪ್ರಶಂಸಿಸಬೇಕು ಕೆಲವೊಂದು ಜನರನ್ನ? ಯಾರಾದ್ರೂ ಹೇಳ್ತಾರೇನು? ಯಾಕೆ ನಾವು ಬೇರೆಯವರೊಬ್ಬರನ್ನ ಹಾಡಿ ಹೊಗಳಿ ಪ್ರಶಂಸಿಸಬೇಕು? ಯಾಕಂದ್ರೆ ಅವರು ಮಾಡಿರುವಂತಹ ಕೆಲಸಗಳು, ಆ ಒಂದು ಕೆಲಸದ ಆಧಾರದ ಮೇಲೆ ಅವರನ್ನ ಹಾಡಿ ಹೊಗಳಿ ಪ್ರಶಂಸಿಸ್ತಾರೆ, ಸತ್ಕಾರವನ್ನು ಮಾಡ್ತಾ ಇರ್ತಾರೆ. ಕೆಲವೊಂದು ಮಹಾನ್ ವ್ಯಕ್ತಿಗಳು ಅಂತ ಹೇಳ್ತಾ ಇದ್ದಾರೆ, ಕೆಲವೊಂದು ಮಹನೀಯರು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಊರದ ಆ ಊರಲ್ಲಿ ಒಂದು ಕುಟುಂಬ ಅಥವಾ ಒಂದು ಮನೆ ಇದೆ, ಆ ಮನೆಯ ಸುತ್ತಮುತ್ತಲಿರುವಂತಹ ಒಂದು ವಾತಾವರಣವನ್ನ ಚೇಂಜಸ್ ಅನ್ನು ಮಾಡುವಂಥ ಏನು ನಿರ್ಮಾಣ ಮಾಡುವಂಥ ಹೊಸ ವಾತಾವರಣ ನಿರ್ಮಾಣ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಅಥವಾ ಒಬ್ಬ ಶ್ರೀಮಂತ ವ್ಯಕ್ತಿ ಅಥವಾ ಒಬ್ಬ ವ್ಯಕ್ತಿ ಬೇರೆಯೊಬ್ಬರಿಗೆ ಸಹಾಯವನ್ನು ಮಾಡ್ತಾನೆ. ಕೆಲವೊಂದು ಶಿಕ್ಷಣಕ್ಕೆ ಸಹಾಯವನ್ನು ಮಾಡ್ತಿದ್ದಾನೆ, ಕೆಲವೊಂದು ಮನೆ ಕೆಲಸದಲ್ಲಿ ಸಹಾಯವನ್ನು ಮಾಡ್ತಿದ್ದಾನೆ, ಕೆಲವೊಂದು ರಸ್ತೆ ನಿರ್ಮಾಣಗಳನ್ನ ಮಾಡ್ತಾ ಇದ್ದಾನೆ, ಕೆಲವೊಂದು ಗಾರ್ಡನ್ಸ್ ಅನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ, ನಾಲ್ಕು ಜನರಿಗೆ ಒಳ್ಳೇದಾಗಲಿ ಅಂತ ಇಂಥ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾನೆ. ಅಂತ ಎಲ್ಲ ಕೆಲಸಗಳನ್ನ ಮಾಡೋರಿಗೆ ಎಲ್ಲರೂ ಎಲ್ಲರ ಬಾಗಿರ್ತಾರೆ. ಆ ವ್ಯಕ್ತಿ ಏನದನ ಬಹಳಷ್ಟು ಒಳ್ಳೆಯವನದನ, ಆ ವ್ಯಕ್ತಿ ಬಹಳಷ್ಟು ಒಳ್ಳೆಯವನದನ, ಆತನ ಕೆಲಸಗಳು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾನೆ. ಯಾವುದೇ ಒಂದು ಅರ್ಥವಿರುತ್ತೆ, ಯಾವುದೇ ಒಂದು ಆಶಾಮಿಷಗಳು ಮಾಡದೆ ತನ್ನ ಕೆಲಸ ಇದ್ದ ತಾನೇ ಮಾಡ್ತಾ ಇದ್ದಾನೆ. ಯಾವುದೇ ಪಾಲಿಟಿಷಿಯನ್ ಅಲ್ಲ ಅವನು, ಅವನು ಸಮಾಜ ಜೀವಿ ಆಗಿದ್ದಾನೆ, ಸಮಾಜಕ್ಕೆ ಏನಾದ್ರು ಮಾಡಬೇಕು ಅಂತ ಇಂಥ ಕೆಲಸಗಳನ್ನೆಲ್ಲವೂ ಕೂಡ ಮಾಡ್ತಾ ಇದ್ದಾನೆ. ಅಂಥವರನ್ನ ನಾವೇನು ಮಾಡಬೇಕು? ಬಾಳಿ ಅದರನ್ನ ನಾವು ಸತ್ಕಾರವನ್ನು ಮಾಡಬೇಕು. ಅಂಥವರನ್ನ ನಾವು ಗುರುತಿಸಿ ಸತ್ಕಾರವನ್ನು ಮಾಡಬೇಕು. ಈ ತರನ ಅವರು ಕೂಡ ಸಾಮಾನ್ಯರಂತೆ ಅಷ್ಟೆಲ್ಲ ಕೆಲಸಗಳನ್ನ ಮಾಡಿದ್ರು ಕೂಡ ಎಲ್ಲ ಜನರೆಲ್ಲ ಬಾಯಿಯಲ್ಲಿ ಆತನ ಹೆಸರಿದ್ರು ಕೂಡ ಆತನ ಇನ್ನೂ ಕೂಡ ಅದಕ್ಕೆ ಬಗ್ಗೆ ಸಾಮಾನ್ಯರಂತೆ ಜನಸಾಮಾನ್ಯರಂತೆಯೇ ಇರ್ತಾನೆ. ಈ ತನ್ನಾಗಿರುವಂಥವರನ್ನ ನಾವು ಗುರುತಿಸ್ಬೇಕು, ಮತ್ತು ಅಂಥವರನ್ನ ಗುರುತಿಸಿ ನಾವೇನ್ ಮಾಡ್ಬೇಕು? ಸತ್ಕಾರವನ್ನು ಮಾಡಬೇಕು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಎಸ್, ಇಲ್ಲಿ ಮಲ್ಲಜ್ಜಿಯ ಮಳಿಗೆಯೊಳಗಡೆ ಯಾರು ಅಂತಹ ಮನೋಭಾವದವರಿದ್ರು, ಯಾರನ್ನ ಕೊಂಡಾಡಿ ಹೊರತಾ ಇದ್ದಾರೆ, ಯಾರನ್ನ ಸತ್ಕಾರವನ್ನು ಸತ್ಕರಿಸ್ತಾ ಇದ್ದಾರೆ, ಯಾರ ಜನರಲ್ಲಿ ಯಾರ ಬಾಯಲ್ಲಿ ಆ ಹೆಸರದ ಅನ್ನೋದನ್ನ ಎಲ್ಲವೂ ನೋಡೋಣ. ಇಲ್ಲಿ ಪತ್ರವನ್ನ ಬರೀತಾ ಇದ್ದಾರೆ.
ಸೋದರಿಗೆ ಅಣ್ಣ ಪತ್ರವನ್ನ ಬರೀತಾ ಇದ್ದಾನೆ. ಸೋದರಿಗೆ ಯಾರು ಬರೀತಾ ಇದ್ದಾರೆ ಈ ಪತ್ರ? ಎಸ್, ಈ ಪತ್ರವನ್ನ ಬರೆದವರು ಸೋದರ ಸೃಜನ್. ನನ್ನ ಪ್ರೀತಿಯ ಸೋದರ, ನಿನ್ನ ಪ್ರೀತಿಯ ಸೋದರ ಸೃಜನ್. ಸೃಜನ್ ತನ್ನ ತಂಗಿಗೆ ಇದಂದ್ರೆ ಸೋದರಿಗೆ ಪತ್ರವನ್ನ ಬರೀತಾ ಇದ್ದಾನೆ. ಹೌದಾ? ಪತ್ ಸೋದರಿಯ ಹೆಸರೇನು? ಸೌಜನ್ಯ. ಸೋದರಿಯ ಹೆಸರು ಸೌಜನ್ಯ. ಸೌಜನ್ಯಗೆ ಪತ್ರವನ್ನ ಬರೀತಾ ಇದ್ದಾನೆ. ಏನಂತ ಬರೀತಾ ಇದ್ದಾನೆ ನೋಡ್ರಿ. ಫಸ್ಟ್ಗೆ ಕನಕನಹಳ್ಳಿ, ದಿನಾಂಕ 14/11/2016 ಡೇಟ್ ಅನ್ನ ಹಾಕಿದಾರೆ. ಯಾವ ತರ ನಾವು ಫಸ್ಟ್ ಡೇಟ್ ಅನ್ನ ಹಾಕ್ತೀವಿ ಆ ತರ ಡೇಟ್ ಅನ್ನ ಹಾಕಿದಾರೆ. ಆಮೇಲೆ ಪತ್ರವನ್ನ ಬರೀತಾ ಇದ್ದಾನೆ. ಏನಂತ ಬರೀತಾ ಇದ್ದಾನೆ? ಪ್ರೀತಿಯ ಸೋದರಿ ಸೌಜನ್ಯಗೆ. ಪ್ರೀತಿಯ ಸೋದರಿ ಸೌಜನ್ಯಗೆ. ಹೌದಾ? ಅದೇ ತಂದೆ ತಾಯಿಗೆ ಅಂದ್ರೆ ಪ್ರೀತಿಯ ತಂದೆಯವರಿಗೆ, ಪ್ರೀತಿಯ ತಾಯಿಯವರಿಗೆ, ಅಥವಾ ಪ್ರೀತಿಯ ಪಿತೃಶ್ರೀ, ಪ್ರೀತಿಯ ಮಾತೃಶ್ರೀಯವರಿಗೆ, ಶ್ರೀ ಶ್ರೀ ಮಾತೃಶ್ರೀಯವರಿಗೆ. ಈ ತರ ಬರುತ್ತೆ. ಮಾತೃಶ್ರೀ ಸಮಾನ, ಪಿತೃಶ್ರೀ ಸಮಾನ, ಪ್ರೀತಿಯ ಅಣ್ಣ, ಪ್ರೀತಿಯ ಸೋದರ, ಪ್ರೀತಿಯ ತಂಗಿ, ಪ್ರೀತಿಯ ಅಕ್ಕ. ಈ ತರ ಪತ್ರವನ್ನ ಬರಿತಾ ಇದ್ದೀವಿ. ಇಲ್ಲಿ ಆತನ ಪತ್ರವನ್ನ ಬರಿತಾ ಇದ್ದಾನ ಹೇಗೆ? ಪ್ರೀತಿಯ ಸೋದರಿ ಸೌಜನ್ಯಗೆ, ನಿನ್ನ ಅಣ್ಣನು ಮಾಡುವ ಆಶೀರ್ವಾದಗಳು. ನಿನ್ನ ಅಣ್ಣನು ಮಾಡುವ ಆಶೀರ್ವಾದಗಳು ಅಂತ ಹೇಳ್ತಾ ಇದ್ದಾನ. ಅಣ್ಣ ಇದ್ರ, ಅಣ್ಣನಿದ್ರ ಆಶೀರ್ವಾದ ಅಂತ ಹೇಳ್ಬೇಕು ಸಣ್ಣವರಿಗೆ. ಫಾರ್ ಎಕ್ಸಾಂಪಲ್, ಇದು ಆಶೀರ್ವಾದಗಳನ್ನ ಯಾವಾಗ ಹೇಳ್ತಾರೆ ಅಂದ್ರೆ, ಯಾರು ದೊಡ್ಡವರು ಚಿಕ್ಕವರಿಗೆ ಪತ್ರವನ್ನ ಬರೀತಾ ಇದ್ದಾರೆ ಅವಾಗ ಆಶೀರ್ವಾದಗಳನ್ನ ಹೇಳ್ತಾ ಇದ್ದಾರೆ. ಹೌದಾ? ಯಾರು ದೊಡ್ಡವರು, ನಮ್ಗಿಂತ ಚಿಕ್ಕವರಿಗೆ, ತಮ್ಗಿಂತ ಚಿಕ್ಕವರಿಗೆ ಏನು ಆಶೀರ್ವಾದಗಳನ್ನ ಹೇಳಬೇಕು. ಚಿಕ್ಕವರು ದೊಡ್ಡವರಿಗೆ ಬೇಕಾದ್ರೆ ನಮಸ್ಕಾರಗಳನ್ನ ಹೇಳಬೇಕು, ಅಥವಾ ಆಶೀರ್ವಾದಗಳನ್ನ ಬೇಡುವ ಅಂತ ಹೇಳಬೇಕು. ಬೇಡುವ, ಆಶೀರ್ವಾದಗಳನ್ನು ಬೇಡುವ ಅಂತ ಹಾಕ್ಬೇಕು. ಆಶೀರ್ವಾದ ಮಾಡುವ ಅಂತ ಹಾಕ್ಬಾರ್ದು. ಹೌದಾ? ಎಸ್. ನಿನ್ನ ಅಣ್ಣನು ಮಾಡುವ ಆಶೀರ್ವಾದಗಳು. ನಾವು ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದೇವೆ. ನೀನು, ಚಿಕ್ಕಮ್ಮ, ಚಿಕ್ಕಪ್ಪ ಎಲ್ಲರೂ ಕ್ಷೇಮವಾಗಿರುತ್ತೀರಿ ಎಂದು ಆಶಿಸುತ್ತೇನೆ. ನಿನ್ನ ಪತ್ರ ತಲುಪಿತು. ನೀನು ಬರೆದ ಮಾಲುಗಳ ವಿಷಯ ವಿಶೇಷವಾಗಿತ್ತು. ನನ್ನೂರಿನಲ್ಲೂ ಒಂದು ಮಳಿಗೆ ಇದೆ, ಅದು ನೀನು ತಿಳಿಸಿದ ಮಾಲುಗಿಂತ ವಿಶೇಷವಾಗಿದೆ. ಅದುವೇ ಮಲ್ಲಜ್ಜಿಯ ಮಳಿಗೆ. ಏನು ಅದರ ವಿಶೇಷ ಅಂತೀಯ? ಮುಂದೆ ಓದು, ಗೊತ್ತಾಗುತ್ತೆ. ಆ ಸೋದರಿ, ಒಂದು ಪಟ್ಟಣದಲ್ಲಿರುವಂತ ಸೋದರಿ ಅಣ್ಣನಿಗೆ ಪತ್ರವನ್ನ ಬರೆದಿದ್ರು. ಯಾವ ತನ್ನಾಗಿ ಪತ್ರವನ್ನ ಬರೆದಿದ್ದು ಅಂದ್ರೆ, ಆ ಪತ್ರದೊಳಗಡೆ ಆ ಒಂದು ಪಟ್ಟಣದ ಮಾಹಿತಿಯನ್ನ ಕೊಟ್ಟಿದ್ರು. ಪಟ್ಟಣದಲ್ಲಿ ಎಂತೆಂತಹ ಮಾಲ್ಗಳದಾವ, ಎಂತೆಂತಹ ಅಂಗಡಿಗಳದಾವ, ಎಷ್ಟು ದೊಡ್ಡ ದೊಡ್ಡವ ಮಾಲ್ಗಳದಾವ, ಅದರ ಬಗ್ಗೆ ಮಾಹಿತಿಯನ್ನ ಬರೆದಿದ್ರು. ಅದನ್ನೆಲ್ಲ ಕಂಡು ಯಾರಿಗ ಅಣ್ಣನಿಗೂ ಕೂಡ ಖುಷಿಯಾಯಿತು. ಆದರೆ ಅಣ್ಣನ ಹೇಳ್ತಾ ಇದ್ದಾನೆ ಏನಂತ, ಅಂತಹ ಒಂದು ಅಂಗಡಿಗಳು ಮಾಲ್ಗಳು ನನ್ನ ಒಂದು ಊರಲ್ಲಿ, ನನ್ನ ಒಂದು ಹಳ್ಳಿಯಲ್ಲೂ ಕೂಡ ಒಂದು ಅಂಗಡಿ ಇದೆ, ಅದುವೇ ಮಲ್ಲಜ್ಜಿಯ ಅಂಗಡಿ. ಅದು ಕೂಡ ಯಾವ ಮಾಲ್ಗಳಿಗಿಂತ ಏನು ಕಡಿಮೆ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾನೆ. ಯಾವ ಮಾಲ್ಗಳಿಗಿಂತ, ಮಾಲ್ ಅಂತ ಏನಿರ್ತದೆ, ಒಂದು ದೊಡ್ಡದಾದಂಥ ಒಂದು ಕಟ್ಟಡ ಇರ್ತದೆ, ಅದರಲ್ಲಿ ಎಲ್ಲ ತರದ ಅಂಗಡಿಗಳು ಸಿಗ್ತಾ ಇರ್ತವೆ. ಆದ್ದರಿಂದ ಅದಕ್ಕೊಂದು ಮಾಲ್ ಮಳಿಗೆ ಅಂತ ಹೇಳ್ತಾ ಇದ್ದೀವಿ. ಅದೇ ತರನಾಗಿ ಇಲ್ಲೊಂದು ನಮ್ಮ ಹಳ್ಳಿಯಲ್ಲೂ ಕೂಡ ಒಂದು ಮಳಿಗೆ ಇದೆ, ಅದು ನಿನ್ನ ಮಾಲ್ಗಿಂತ ಭಿನ್ನವಾಗಿದೆ. ಅದರಲ್ಲಿ ಏನು ವಿಶೇಷ ಅಂತೀ, ಏನು ವಿಶೇಷದ ಅಂತ ಕೇಳ್ತೇನೋ ಅದರ ವಿಶೇಷ ಏನಂತೀ ಅಂತೀಯ, ಅದು ಮುಂದೆ ಓದು, ಗೊತ್ತಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾನೆ. ಯಾರು? ಸೃಜನ್. ಯಾರಿಗೆ? ಸೌಜನ್ಯರಿಗೆ. ಎಸ್. ಸಿ ನೆಕ್ಸ್ಟ್ ಪ್ಯಾರಾಗ್ರಾಫ್. ಮಿಠಾಯಿ ಎಂದರೆ ಎಲ್ಲರಿಗೂ ಇಷ್ಟ, ಅದರಲ್ಲೂ ಮಕ್ಕಳಿಗಂತೂ ಬಲು ಇಷ್ಟ. ಹಾಗೆಯೇ ಮಲ್ಲಜ್ಜಿ, ಆಕೆ ನಮ್ಮೂರಿನ ಎಲ್ಲರಿಗೂ ಗೊತ್ತು, ಸುತ್ತಮುತ್ತಲಿನ ಊರಿನವರಿಗೂ ಪರಿಚಿತರು. ಮಲ್ಲಜ್ಜಿಯಿಂದ ಮಿಠಾಯಿ ಪ್ರಸಿದ್ಧವೋ, ಮಿಠಾಯಿಯಿಂದ ಮಲ್ಲಜ್ಜಿ ಪ್ರಸಿದ್ಧವೋ ಗೊತ್ತಿಲ್ಲ. ಮಲ್ಲಜ್ಜಿ ಮತ್ತು ಮಿಠಾಯಿ ಎರಡೂ ಇರುವ ಮಳಿಗೆ ಎಲ್ಲರಿಗೂ ಒಂದು ರೀತಿಯ ತಂಗುದಾಣವೇ ಸರಿ. ಹೇಳ್ತಾ ಇದ್ದಾನೆ, ಮಿಠಾಯಿ ಅಂದ್ರೆ ಚಿಕ್ಕ ಮಕ್ಕಳಿಗೂ ಬಹಳಷ್ಟು ಇಷ್ಟ, ಚಿಕ್ಕ ಮಕ್ಕಳಿಗೆ ಅಂತೂ ಬಹಳಷ್ಟು ಇಷ್ಟ. ಸಿಹಿ ಅಂದ್ರೆ ಎಲ್ಲರಿಗೂ ಇಷ್ಟ, ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಬಹಳಷ್ಟು ಇಷ್ಟ. ಹೌದಾ? ಏನೋ ಒಂದು ಕಾಯಿನ್ ಅನ್ನ ಕೊಟ್ರೆ, ಒಂದಿಷ್ಟು ಕಾಯಿನ್ ಅನ್ನ ಕೊಟ್ರೆ, ಆ ಕಾಯಿನ್ ಅನ್ನ ತೆಗೆದುಕೊಂಡು ಸೀದಾ ಹೋಗಿ ಏನ್ ಮಾಡ್ತಾರೆ, ಚಾಕ್ಲೇಟ್ ಅನ್ನ ತೆಗೆದುಕೊಳ್ತಾರೆ. ಸಿಹಿ, ಹೌದಾ? ಸಿಹಿ ಮಕ್ಕಳಿಗೆ ಸಿಹಿ ಅಂದ್ರೆ ಬಹಳಷ್ಟು ಇಷ್ಟ, ಆದ್ದರಿಂದ ಹೇಳ್ತಾ ಇದ್ದಾರೆ. ಆದ್ದರಿಂದ ನಮ್ಮೂರಿನ ಮಲ್ಲಜ್ಜಿ ಎಲ್ಲರಿಗೂ ಕೂಡ ಗೊತ್ತು. ಯಾಕೆ ಎಲ್ಲರಿಗೂ ಕೂಡ ಗೊತ್ತು ಅಂದ್ರೆ, ಮಲ್ಲಜ್ಜಿಗೆಯ ಮಳಿಗೆ ಒಳಗಡೆ ಸಿಹಿಯನ್ನ ಸಿಗ್ತಾ ಇತ್ತು. ಆ ಸಿಹಿ ಎಷ್ಟರ ಮಟ್ಟಿಗೆ ಸಿಹಿಯನ್ನ ಸಿಗ್ತಾ ಇತ್ತು ಅಂದ್ರೆ, ಆ ಸಿಹಿಯಿಂದ ಮಲ್ಲಜ್ಜಿ ಪ್ರಸಿದ್ಧಳಾಗಿದ್ದಳು, ಅಥವಾ ಆ ಮಲ್ಲಜ್ಜಿನೇ ಸಿಹಿಯಿಂದ ಪ್ರಸಿದ್ಧಳಾಗಿದ್ದು ಅನ್ನೋದನ್ನ ಅಷ್ಟರ ಮಟ್ಟಿಗೆ ಎರಡೂ ಕೂಡ ಗೊತ್ತಿತ್ತು. ಅದು ಯಾರು ಪ್ರಸಿದ್ಧದಾರ ಗೊತ್ತಿಲ್ಲ. ಆದರೆ ಈ ಮಲ್ಲಜ್ಜಿಯಲ್ಲಿ ಅಥವಾ ಈ ಸಿಹಿ ಸಿಗುವ ಅಥವಾ ಮಲ್ಲಜ್ಜಿಯ ಮಳಿಗೆ ಎರಡು ಎಲ್ಲರಿಗೂ ಕೂಡ ಬಹಳಷ್ಟು ಚಿರಪರಿಚಿತವಾಗಿತ್ತು. ಎಲ್ಲರಿಗೂ ಒಂದು ತಂಗುದಾಣವಾಗಿತ್ತು. ಎಲ್ಲರೂ ಕೂಡ ಬಂದು ಒಂದಲ್ಲ ಒಂದು ಸಲ ಎಲ್ಲರೂ ದಿನದಲ್ಲಿ
ಒಂದಲ್ಲ ಒಂದ್ಸಲ ಒಂದ್ಮೇಲ ಒಂದ್ಸಲ ಬಂದು ಆ ಅಂಗಡಿಯನ್ನ ವಿಸಿಟ್ ಮಾಡೇ ಮಾಡ್ತಿದ್ರು. ಆ ತರನಾಗಿ ಆಕೆ ಒಂದು ಮಳಿಗೆಯನ್ನ ತೆಗೆದಿದ್ರು. ಮಳಿಗೆ ಅಂದ್ರೆ ಅಂಗಡಿ, ಮಳಿಗೆ ಅಂದ್ರೆ ಎಸ್ ಅಂಗಡಿ, ಅಂತ ಒಂದು ಅಂಗಡಿಯಾಗಿತ್ತು. ಆದ್ದರಿಂದ ಹೇಳ್ತಾ ಇದಾರೆ ತಂಗುದಾಣವೇ ಸರಿ. ತಂಗುದಾಣ ಅಂದ್ರೆ ನಿಲ್ಲುವಂತಹ ಸ್ಥಳ. ಬಸ್ಸುಗಳಿಗೆ ಬಸ್ ತಂಗುದಾಣ ಅಂತ ಹೇಳಿ, ತಂಗುದಾಣ ವೇಟ್ ಬಸ್ ಸ್ಟ್ಯಾಂಡ್ ತಂಗುದಾಣ ಅಂತ ಕರಿತೀವಿ. ಆ ತರನಾಗಿ ಅಂಗಡಿಯು ಒಂದು ತಂಗುದಾಣವಾಗಿತ್ತು. ಹೌದಾ? ಎಸ್. ಸಿ ದ ನೆಕ್ಸ್ಟ್ ಪ್ಯಾರಾಗ್ರಾಫ್. ಮಲ್ಲಜ್ಜಿಯ ಮಳಿಗೆ ನೋಡಲು ಚಿಕ್ಕದಾದರೂ ಅಲ್ಲಿ ಎಲ್ಲವೂ ದೊರಕುತ್ತದೆ. ಕಡಲೆ, ಪೂರಿ, ಕೊಬ್ಬರಿ ಮಿಠಾಯಿ ಹಿಡಿದು ಇತ್ತೀಚಿನ ತಿನಿಸುಗಳು ಸಿಗುತ್ತವೆ. ಎಲ್ಲಜ್ಜಿಗೆ ಬೇಕಾದ ಎಲೆ ಅಡಿಕೆ, ಸಿಂಗಾರಪ್ಪನಿಗೆ ಸಕ್ಕರೆ ಚಾಪುಡಿ, ಪೂಜಾರಪ್ಪನಿಗೆ ಊದುಕಡ್ಡಿ ಕರ್ಪೂರ, ಬೀಗರಿಗೆ ಖಾರ ಬಿಸ್ಕಿಟ್ಟು, ಹೆಣ್ಣು ಮಕ್ಕಳಿಗೆ ಸ್ನೋ ಪೌಡರ್, ಚಿಕ್ಕ ಮಕ್ಕಳಿಗೆ ಚಾಕ್ಲೇಟು, ಪೇಪರ್ ಮಿಂಟು, ಹೀಗೆ ಎಲ್ಲರಿಗೂ ಬೇಕಾಗುವ ವಸ್ತುಗಳು ಇಲ್ಲಿ ಲಭ್ಯ. ಆದ್ದರಿಂದ ಜನರು ಪ್ರತಿದಿನ ಒಂದಲ್ಲ ಒಂದು ಬಾರಿ ಈ ತಂಗುದಾಣವನ್ನು ದರ್ಶನ ಮಾಡುತ್ತಾರೆ. ಮಲ್ಲಜ್ಜಿ ಮಳಿಗೆ ಅಂತ ಹೇಳಿದ್ರು. ಮಾಲ್ ಅಂದ್ರೆ ಏನ್ ಹೇಳಿದ್ವಿ? ಎಲ್ಲ ತರದ ವಸ್ತುಗಳು ಸಿಗುವಂತದ್ದಕ್ಕೆ ಮಾಲ್ ಅಂತ ಕರಿತಾ ಇದ್ವಿ. ಅದೇ ತರನಾಗಿ ಈ ಹಳ್ಳಿಯಲ್ಲಿ ಕೂಡ ಮಲ್ಲಜ್ಜಿಯ ಮಳಿಗೆ ಆಗಿತ್ತು, ಮಲ್ಲಜ್ಜಿಯ ಅಂಗಡಿ ಆಗಿತ್ತು. ಈ ಮಲ್ಲಜ್ಜಿಯ ಅಂಗಡಿ ಒಳಗಡೆ ಏನೆಲ್ಲ ದೊರೀತಿತ್ತು ಅಂದ್ರೆ ಕಡಲೆ ಪೂರಿ ದೊರೀತಾ ಇತ್ತು, ಕಡಲೆ ಪೂರಿ, ಕೊಬ್ಬರಿ ಮಿಠಾಯಿ ದೊರೀತಾ ಇತ್ತು, ಕೊಬ್ಬರಿ ಮಿಠಾಯಿಗಳು ದೊರೀತಾ ಇತ್ತು. ಅಷ್ಟೇ ಅಲ್ಲದೆ ಹಿಡಿದು ಇತ್ತೀಚಿನ ತಿನಿಸುಗಳು, ಇತ್ತೀಚಿನ ಏನು ಹೊಸ ಹೊಸ ಬಗೆಯ ಚಾಕ್ಲೇಟ್ಸ್ಗಳನ್ನು ಬಂದಿದ್ದು, ಹೊಸ ಹೊಸ ಚಾಕ್ಲೇಟ್ಸನ್ನು ಕೂಡ ಆ ಮಲ್ಲಜ್ಜಿಯ ಮಳಿಗೆಯಲ್ಲಿ ದೊರೀತಾ ಇತ್ತು. ಅಷ್ಟೇ ಅಲ್ಲದೆ ದಿನಾಲು ಉಪಯೋಗಿಸಲಾಗಿ ಎಲ್ಲಜ್ಜಿಗೆ ಬೇಕಾಗುವ ಎಲೆ ಅಡಿಕೆ, ಅಜ್ಜಿಗಳು ಏನು ತಿಂತಾ ಇರ್ತಾರೆ, ಎಲೆ ಅಡಿಕೆ ಜಾಸ್ತಿ ತಿಂತಾ ಇರ್ತಾರೆ, ಅವಾಗಿಂದ ಉಳಿದಿರ್ತದೆ ಎಲೆ ಅಡಿಕೆ, ಎಲ್ಲಜ್ಜಿಗೆ ಬೇಕಾಗಿರುವಂಥ ಎಲೆ ಅಡಿಕೆ ಆಗಿರ್ಬೋದು, ಪೂಜಾರಪ್ಪನಿಗೆ ಊದುಕಡ್ಡಿ ಕರ್ಪೂರ ಆಗಿರ್ಬೋದು, ಅಥವಾ ಸಿಂಗಾರಪ್ಪನಿಗೆ ಚಾಪುಡಿ ಸಕ್ಕರೆ ಚಾಪುಡಿ ಆಗಿರ್ಬೋದು. ಈ ತರನಾಗಿ ಎಲ್ಲರಿಗೆ, ಮಕ್ಕಳಿಗೆ ಚಾಕ್ಲೇಟು, ಖಾರ, ಬೀಗರಿಗೆ ಬಿಸ್ಕೆಟ್ಟು, ಎಲ್ಲ ಥರದ್ದು ಎಲ್ಲ ಕಡೆದು ಈ ಒಂದು ಅಂಗಡಿಯಲ್ಲಿ ಸಿಗುತ್ತಾ ಇತ್ತು. ಆದ್ದರಿಂದ ಎಲ್ಲರೂ ಕೂಡ ಒಂದಲ್ಲ ಒಂದು ಬಾರಿ ದಿನದಲ್ಲಿ ಆ ಅಂಗಡಿಗೆ ಹೋಗಿ ಹೋಗ್ತಿದ್ರು. ನೀವು ಕೂಡ ಇದಕ್ಕಿಂತಲೂ ಚಿಕ್ಕವರಿದ್ದಾಗ ಒಂದು ಪಾಯಿಂಟ್ ಸಿಕ್ಕರೆ ಏನು ಮಾಡ್ತಿದ್ರು, ಒಂದು ಪಾಯಿಂಟ್ ಕೂಡ ಬೇಕೊಂಡು ಸೀದಾ ಅಂಗಡಿಗೆ ಹೋಗ್ತಾ ಇದ್ರಿ. ನಿಮ್ಮ ಅಂಗಡಿಗೆ ಭಾಳ ಪರಿಚಯ ಆಗಿರ್ತದೆ, ಯಾಕಂದ್ರೆ ದಿನ ಒಂದಲ್ಲ ಒಂದು ಬಾರಿ ಆ ಅಂಗಡಿಗೆ ನೀವು ವಿಸಿಟನ್ನು ಮಾಡಿರ್ತೀರಿ. ಯಾಕೆ ಒಂದಲ್ಲ ಒಂದು ಚಾಕ್ಲೇಟ್ ತಗೊಳಕ್ಕೆ ನೀವು ಹೋಗಿಯೇ ಹೋಗ್ತೀರಿ. ಈ ತರನಾಗಿ ಮಲ್ಲಜ್ಜಿಯ ಮಳಿಗೆ ಎಲ್ಲರಿಗೂ ಒಂದು ವಿಶೇಷವಾಗಿತ್ತು, ಮತ್ತು ಜನರು ಪ್ರತಿದಿನ ಒಂದಲ್ಲ ಒಂದು ಬಾರಿ ಆ ಮಲ್ಲಜ್ಜಿಯ ಮಳಿಗೆ ಬರ್ತಾನೆ ಇದ್ರು. ಹೌದಾ? ಎಸ್. ಸೀದ ನೆಕ್ಸ್ಟ್ ಪ್ಯಾರಾಗ್ರಾಫ್. ಮಕ್ಕಳ ಕೈಗೆ ದುಡ್ಡು ಸಿಕ್ಕರೆ ಸಾಕು ಆ ಮಲ್ಲಜ್ಜಿಯ ಅಂಗಡಿಗೆ ಓಟ. ಅಳುತ್ತಾ ಬಂದ ಪುಟಾಣಿ ಮಕ್ಕಳು ಅಲ್ಲಿ ಸುಮ್ಮನಾಗಿ ಬಿಡುತ್ತಿದ್ದರು. ಆ ದುಡ್ಡು ಇಲ್ಲದೆ ಬಂದ ಪುಟ್ಟ ಮಕ್ಕಳಿಗೂ ಮಲ್ಲಜ್ಜಿ ನಗುತ್ತಾ ಪ್ರೀತಿಯಿಂದ ಮಿಠಾಯಿ ಕೊಡುತ್ತಾಳೆ. ನಾನು ಪುಟಾಣಿಯಾಗಿದ್ದಾಗ ಹೀಗೆ ಮಿಠಾಣಿ ಪಡೆದಿದ್ದೇನಂತೆ. ಈಗ ದುಡ್ಡಿಲ್ಲ ಅಜ್ಜಿ ಎಂದು ದೊಡ್ಡವರು ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ಹಣವಿದ್ದಾಗ ತಪ್ಪದೆ ತಂದುಕೊಡುತ್ತಾರೆ. ತುರ್ತಾಗಿ ಬೇಕಾದಾಗ ಸಾಲವಾಗಿ ಹಣವನ್ನು ಪಡೆದುಕೊಂಡು ಹೋಗುತ್ತಾರೆ. ಹೀಗಾಗಿ ಮಲ್ಲಜ್ಜಿಯ ಮಳಿಗೆ ಒಂದು ಪ್ರೀತಿಯ ಸಹಕಾರಿ ಬ್ಯಾಂಕ್ ಇದ್ದಂತೆ. ಅದು ಮಲ್ಲಜ್ಜಿಯ ಮಳಿಗೆ ಅಷ್ಟೇ ಅಲ್ಲ, ಅದು ಮಲ್ಲಜ್ಜಿಯ ಅಂಗಡಿ ಅಷ್ಟೇ ಅಲ್ಲ, ಮಲ್ಲಜ್ಜಿಯ ಅಂಗಡಿ ಮಳಿಗೆ ಅಷ್ಟೇ ಅಲ್ಲ, ಅದಲ್ಲದೆ ಎಲ್ಲರಿಗೂ ಕೂಡ ಸಹಾಯವನ್ನು ಮಾಡ್ತಾ ಇದ್ರು. ಯಾವ ತರನಾಗಿ ಸಹಾಯವನ್ನು ಮಾಡ್ತಾ ಇದ್ರು ಅಂದ್ರೆ, ಅಂಗಡಿ ಕಂಡ ಕೂಡಲೇ ಮಕ್ಕಳು ಆ ಚಾಕ್ಲೇಟಿನ ಸಲುವಾಗಿ ಅಳತಾ ಬರ್ತಾ ಇದ್ರು, ದುಡ್ಡು ತಗೊಂಡು ಬರ್ತಾ ಇದ್ರು, ಕೆಲವರು ದುಡ್ಡು ಇಲ್ಲದೆ ಬರ್ತಾ ಇದ್ರು. ಆ ಎಲ್ಲ ಬಂದವರಿಗೂ ಕೂಡ ದುಡ್ಡು ಇದ್ರು ಕೂಡ ಇಲ್ಲದೆ ಇದ್ರು ಕೂಡ ಅವಳು ಏನ್ ಮಾಡ್ತಾ ಇದ್ರು, ಚಾಕ್ಲೇಟ್ ಅನ್ನ ಕೊಟ್ಟು ಮಕ್ಕಳನ್ನ ಸಮಾಧಾನ ಪಡಿಸ್ತಾ ಇದ್ರು. ಇದನ್ನ ಸಮಾಧಾನ ಪಡಿಸ್ತಾ ಇದ್ದಂತಹ ಮಕ್ಕಳಿಗೆ ಅಲ್ಲಿ ಬಂದ್ರೆ ಎಲ್ಲರೂ ಕೂಡ ಸುಮ್ಮನಾಗಿಬಿಡ್ತಾ ಇದ್ರು. ನಾವು ಕೂಡ ಆತನ ಹೇಳ್ತಾ ಇದ್ದ ಯಾರು ಸೃಜನ್ ಹೇಳ್ತಾ ಇದ್ದ ತನ್ನ ತಂಗನಿಗೆ, ತಂಗಿಗೆ ಏನಂತ ಹೇಳಿದ, ನಾನು ಕೂಡ ಚಿಕ್ಕವನಿದ್ದಾಗ ಹಾಗೆ ಹೋಗ್ತಾ ಇದ್ದೆ, ಹಾಗೆ ಚಾಕ್ಲೇಟ್ ಅನ್ನು ಕೂಡ ಪಡೆದಿದ್ದೀನಿ ಅನ್ನುವಂಥ ಮಾತನ್ನ ಹೇಳ್ತಾರೆ. ಹಾಗೆ ಚಾಕ್ಲೇಟ್ ಅನ್ನ ಕೊಡೋದು ಬಿಡ್ರಿ, ಕೆಲವೊಬ್ಬರಿಗೆ ಏನ್ ಮಾಡ್ತಾ ಇದ್ರು, ಆ ಬೇಕಾಗಿರುವಂತಹ ದಿನಸಿ ಸಾಮಾನುಗಳನ್ನ, ಕೆಲವೊಂದು ಸಾಮಾನುಗಳನ್ನ ಹಾಗೆ ಕೊಡ್ತಾ ಇದ್ರು, ಕುದುರೆಯನ್ನ ಕೊಡ್ತಾ ಇದ್ರು. ಕುದುರೆಯನ್ನು ಕರಿತೀವಿ ನಾವು ಲೀಕ್ ಬುಕ್ ಒಳಗಡೆ ಬರ್ಕೊಂಡು ಬೇಕಾದಾಗ ತೆಗೆದುಕೊಂಡು ಹೋಗಿ, ದುಡ್ಡಿದ್ದು ಕೂಡ ತೆಗೆದುಕೊಂಡು ಹೋಗಿ, ಆಮೇಲೆ ದುಡ್ಡಿದ್ದಾಗ ಅದನ್ನ ತಿರುಗಿ ಕೊಡ್ತಾ ಇದ್ರು. ತುರ್ತಾಗಿ ಅರ್ಜೆಂಟ್ ಆಗಿ ಬೇಕಾದ್ರೆ ದುಡ್ಡನ್ನ ಕೊಡ್ತಾ ಇದ್ರು, ಹೀಗೆ ಅರ್ಜೆಂಟ್ ಬೇಕಾದ್ರೆ ದುಡ್ಡು ಕೊಡ್ತಾ ಇದ್ರು, ಸಾಮಾನು ಕೊಡ್ತಾ ಇದ್ರು, ಹೀಗೆ ಎಲ್ಲವನ್ನ ಕೊಡ್ತಾ ಇದ್ರು. ಆಮೇಲೆ ಅವ್ರು ರಿಟರ್ನ್ ಅನ್ನ ಮಾಡ್ತಾ ಇದ್ರು. ಫಾರ್ ಎಕ್ಸಾಂಪಲ್, ನಾವೇನ್ ಮಾಡ್ತಾ ಇದ್ವಿ, ಬ್ಯಾಂಕಿಗೆ ಹೋಗ್ತೀವಿ, ಬೇಕಾದ್ರೆ ಬ್ಯಾಂಕ್ ಒಳಗಡೆ ಅಕೌಂಟ್ ಅನ್ನ ಓಪನ್ ಮಾಡ್ತೀವಿ, ನಮ್ಗೆ ಸಾಲ ಬೇಕಾಗಿರ್ತದೆ, ಕೆಲವೊಂದು ಸಾಲವನ್ನು ತೆಗೆದುಕೊಳ್ತೀವಿ ಏನೋ ಕೊಟ್ಟು, ಆ ಸಾಲವನ್ನು ಮತ್ತೆ ನಾವು ಅವಕಾಶ ತಿರುಗಿಕೊಳ್ತೀವಿ, ಮತ್ತೆ ಬೇಕಾದ್ರೆ ಮತ್ತೆ ತೆಗೆದುಕೊಳ್ತೀವಲ್ಲ. ಈ ತರನಾಗಿ ಏನು ಯಾವ ತರನಾಗಿ ಬ್ಯಾಂಕ್ ನಮಗೆ ಹಣವನ್ನು ಕೊಡ್ತಾ ಇರ್ತಾರೆ, ಅದೇ ತರನಾಗಿ ಮಲ್ಲಜ್ಜಿಯ ಮಳಿಗೆ ಬೇಕಾದಾಗ ಹಣವನ್ನು ಕೊಡ್ತಾ ಇತ್ತು. ಅವ್ರು ತುರ್ತಾಗಿ ಮತ್ತೆ ತಿರುಗಿ ತಂದು ಕೊಡ್ತಾ ಇದ್ರು, ಮತ್ತೆ ಸಾಮಾನುಗಳನ್ನ ಒದಗಿ ಕೊಡ್ತಾ ಇದ್ರು, ದುಡ್ಡಿದ್ದಾಗ ಸಾಮಾನುಗಳ ಬಿಲ್ಲನ್ನು ಕೊಡ್ತಾ ಇದ್ರು, ಹೀಗೆ ನಡೀತಾ ಇತ್ತು. ಆದ್ದರಿಂದ ಮಲ್ಲಜ್ಜಿಯ ಮಳಿಗೆ ಅದೊಂದು ಬರೀ ಮಳಿಗೆಯಾಗದೆ ಒಂದು ಸುಂದರ
ಸಹಕಾರಿ ಬ್ಯಾಂಕ್, ಒಂದು ಪ್ರೀತಿಯ ಸಹಕಾರಿ ಬ್ಯಾಂಕ್ ಕೂಡ ಆಗಿತ್ತು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಎಸ್, ಸೀ ದ ನೆಕ್ಸ್ಟ್ ಪ್ಯಾರಾಗ್ರಾಫ್. ನನ್ನೂರಿಗೆ ಯಾರು ಹೊಸಬರು ಬಂದರೂ ಮೊದಲು ಮಾತನಾಡಿಸುವುದು ಮಲ್ಲಜ್ಜಿಯನ್ನೇ. ಯಾರ ಮನೆ ಬೇಕು ತೋರಿಸುತ್ತಾಳೆ, ಯಾವ ವಿಷಯ ಬೇಕು ತಿಳಿಸುತ್ತಾಳೆ. ಇಲ್ಲಿಯ ಎಲ್ಲ ಕುಟುಂಬಗಳು, ಜನರು, ಮಕ್ಕಳು ಮಲ್ಲಜ್ಜಿಗೆ ಬಂದವು. ಮದುವೆಯಾಗುವ ಹುಡುಗ ಹುಡುಗಿಯರ ಬಗ್ಗೆ ಕೇಳಿದರೆ ಸಾಕು, ಅವರ ಜಾತಕ ಸಮೇತ ವಿವರಿಸಿ ಬಿಡುತ್ತಾಳೆ. ಯಾರಾದರೂ ಯಾರಿಗಾದರೂ ಯಾವ ವಿಷಯವನ್ನಾದರೂ ತಿಳಿಸಲು ಕೇಳಿದರೆ ಅವರಿಗೆ ಆ ವಿಷಯವನ್ನು ಯಥಾವತ್ತಾಗಿ ತಿಳಿಸಿಬಿಡುತ್ತಾಳೆ ಮಲ್ಲಜ್ಜಿ. ಪತ್ರಿಕೆ ಪತ್ರಗಳನ್ನು ಸಂಬಂಧಿಸಿದವರಿಗೆ ತಪ್ಪದೇ ತಲುಪಿಸುತ್ತಾಳೆ. ಯಾರು ಎಲ್ಲಿಗೆ ಏಕೆ ಹೋಗಿದ್ದಾರೆ, ಯಾವಾಗ ಬರುತ್ತಾರೆ ಎಲ್ಲವೂ ತಿಳಿದಿರುತ್ತದೆ. ಮಲ್ಲಜ್ಜಿಗೆ ಟೆಂಪೋ, ಜೀಪು, ಬಸ್ಸುಗಳು ಬಂದು ಹೋಗುವ ಸಮಯವೂ ವಿವರವೂ ಇಲ್ಲಿ ಲಭ್ಯ. ಹಾಗಾಗಿ ಮಲ್ಲಜ್ಜಿಯ ಮನೆಗೆ ಒಂದು ಉಚಿತ ಸಂಪರ್ಕ ಕೇಂದ್ರವಿದ್ದಂತೆ. ಸಿ, ಒಂದು ನಾವು ಯಾವುದೋ ಒಂದು ಪ್ರದೇಶಕ್ಕೆ ಹೊಸದಾದಂಥ ಜಾಗಗಳ ಕಡೆ ಹೋದ್ರೆ ನಾವು ಕೇಳ್ತಾ ಇರ್ತೀವಿ ಎಲ್ಲಿ ನಿಯರ್ ಇರ್ತೀವಿ, ನಾವು ಎಲ್ಲಿ ನಿಯರ್ ಇರ್ತೀವಿ ಅಲ್ಲಿ ಕೇಳ್ತಾ ಇರ್ತೀವಿ. ಒಂದು ಅಂಗಡಿ ಒಳಗಡೆ ಕೇಳ್ತಾ ಇರ್ತೀವಿ, ಕೆಲವು ಜನರಿಗೆ ಕೇಳ್ತಾ ಇರ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಮತ್ತೆ ನಾವು ರಿಟರ್ನ್ ಹೋಗ್ತೇನೆ, ಬಸ್ ಯಾವಾಗ ಅಂತ ಕೇಳ್ತೀವಿ, ನೆಕ್ಸ್ಟ್ ಬಸ್ ಯಾವಾಗ ಅಂತ ಕೇಳ್ತೀವಿ, ಅಥವಾ ಇಲ್ಲೊಂದು ಅಂಗಡಿ ಎಲ್ಲ ಇಲ್ಲದ ಅಂಗಡಿ ಅಂತ ಕೇಳ್ತಾ ಇದ್ವಿ, ಯಾವುದೋ ಮನೆಯನ್ನು ಕೇಳ್ತಾ ಇದ್ವಿ, ಯಾವುದೋ ಮಂಟಪವನ್ನು ಕೇಳ್ತಾ ಇದ್ವಿ, ಯಾವುದೋ ಮಠವನ್ನು ಕೇಳ್ತಾ ಇದ್ವಿ. ಈ ತನ್ನಾಗಿ ನಮಗೆ ಯಾವೊಂದು ಅಡ್ರೆಸ್ನ ಬೇಕು ಅದನ್ನು ಕೇಳ್ಪಡಿತಾ ಇರ್ತೀವಲ್ಲ, ಅದೇ ತನ್ನಾಗಿ ಮಲ್ಲಜ್ಜಿಯ ಮಳಿಗೆಯಲ್ಲಿ ಬಂದು ನೀವು ಯಾವುದೇ ವಿಷಯ ಬೇಕಾದರೂ, ಯಾವುದೇ ವಿಷಯವನ್ನು ಬೇಕಾದರೂ ಕೂಡ ಕೇಳಿದ್ರೆ ಆಕೆ ಹೇಳ್ಬಿಡ್ತಾ ಇದ್ದವು. ಯಾವ ತನ್ನ ಕೇಳ್ಬಿಡ್ತಾ ಇದ್ದವು ಅಂದರೆ, ಯಾವ ಮನೆ ಬೇಕಾದರೂ ಕೂಡ ಹೇಳ್ತಾ ಇದ್ರು, ಯಾವ ಹುಡುಗರ ಬಗ್ಗೆ ಬೇಕಾದರೂ ಕೂಡ ಹೇಳ್ತಾ ಇದ್ರು, ಈ ತನ್ನಾಗಿ ಯಾವ ಕುಟುಂಬದ ಬಗ್ಗೆ ಬೇಕಾದರೂ ಹೇಳ್ತಾ ಇದ್ರು. ಜನರು, ಮಕ್ಕಳು, ಎಲ್ಲರ ಪರಿಚಯ ಆ ಮಲ್ಲಜ್ಜಿಗೆ ಇತ್ತು. ಆ ಮಲ್ಲಜ್ಜಿ ಎಲ್ಲರ ವಿಷಯವನ್ನು ತಿಳ್ಕೊಂಡಿದ್ದು, ಆಕೆ ಎಲ್ಲವನ್ನು ಹೇಳ್ತಾರೆ. ಅಷ್ಟೇ ಯಾಕೆ, ಮದುವೆಯಾಗುವಂಥ ಹುಡುಗ ಹುಡುಗಿಯರನ್ನು ಕೂಡ ಕೇಳಿದ್ರೆ ಆ ಹುಡುಗನ ಬಗ್ಗೆ ಅಥವಾ ಹುಡುಗಿಯ ಬಗ್ಗೆ ಯಥಾವತ್ತಾಗಿ ಪೂರ್ತಿಯಾಗಿ ಜಾತಕ ಸಮೇತ ಬಿಚ್ಚಿಡ್ತಾ ಇದ್ರು. ಈ ಹುಡುಗ ಈ ಸ್ನೇಹಿತ ಕತ್ತಿದಾನ, ಈ ಹುಡುಗ ಇದನ್ನ ಜಾಬನ್ನು ಮಾಡ್ತಿದ್ದಾನೆ, ಈ ತನ್ನಗದನ ಹುಡುಗರ ಕುಟುಂಬ ಈ ತನ್ನಗದ, ಹುಡುಗ ಯಾವ ತನ್ನಗದನ ಎಲ್ಲವನ್ನ ತಿಳಿಸ್ತಾ ಇದ್ರು. ಹುಡುಗಿ ಈ ತನ್ನಗದ, ಹುಡುಗಿ ಈ ತನ್ನಗದನ, ಯಾವ ತನ್ನ ಮದುವೆಯನ್ನು ಮಾಡುವಂಥ ಸಂದರ್ಭ ಕೇಳ್ತಿರ್ತಾನೆ ನೋಡಿ, ಏನ್ ಮಾಡ್ತಾನೆ ಹುಡುಗ, ಏನ್ ಮಾಡ್ತಾರೆ ಹುಡುಗಿ, ಏನದ ಹೆಂಗದ ಅಂತೇಳಿ ಎಲ್ಲವನ್ನ ಮಲ್ಲಜ್ಜಿ ಸುವಿವರವಾಗಿ ಹೇಳಿಬಿಡ್ತಾ ಇದ್ರು. ಅಷ್ಟೇ ಅಲ್ಲದೆ ಯಾರಾದ್ರೂ ಬಂದು ಯಾವ ಕೆಲಸವನ್ನ ಹೇಳೋರು. ಫಾರ್ ಎಕ್ಸಾಂಪಲ್, ನಾನು ಮನೆಯಲ್ಲಿ ಯಾರಿಲ್ಲ ಅಂದ್ರೆ ಬಂದವರಿಗೆ ಕೀ ಕೊಡ ಅಂದ್ರೆ ಕೊಟ್ಟಿರ್ತೇನೆ. ಯಾರು ಸೈಡ್ ಇದ್ದವರಿಗೆ ಮನೆಯಾಗ ಬರ್ತಾರೆ, ಆಮೇಲೆ ಕೊಡಿದ್ರು ಕೀ. ಆಮೇಲೆ ಇಲ್ಲ, ಒಂದು ಪತ್ರಿಕೆ ಬಂದಿರ್ತದೆ, ಅದನ್ನು ಲೆಟರ್ ಬಂದಿರ್ತೈತಿ, ಲೆಟರನ್ನು ಅವ್ರಿಗೆ ಕೊಡ್ರಿ, ಆಮೇಲೆ ಅಂತೇಳಿ ಕೊಟ್ಟು ಹೋಗಿರ್ತೀವಿ. ಈ ತರನಾಗಿ ಏನು ಲೆಟರನ್ನು ಕೊಟ್ಟೋಗೋದಾಗಲಿ ಇದನ್ನು ಮಾಡೋದಾಗಲಿ ಮಾಡ್ತಾ ಇರ್ತೀವಲ್ಲ, ಆ ತರನಾಗಿ ಎಲ್ಲ ಕೆಲಸವನ್ನು ಮಲ್ಲಜ್ಜಿ ಮಾಡ್ತಾ ಇದ್ರು. ಅದೇ ತನ್ನಾಗಿ ಮಲ್ಲಜ್ಜಿಗೆ ಪತ್ರಿಕೆಗಳನ್ನು ಪತ್ರಗಳನ್ನು ಸಂಬಂಧಿಸಿದವರಿಗೆ ತಪ್ಪದೆ ತಲುಪಿಸ್ತಾ ಇದ್ರು, ಮಿಸ್ ಮಾಡ್ತಾ ಇರಲಿಲ್ಲ. ಒಬ್ಬೊಬ್ರು ಈ ಕೊಟ್ಟಿದ್ದಾನೆ, ಆಮೇಲೆ ದಿನ ಡೇಟ್ ಮುಗಿದ್ಮೇಲೆ ಕೊಟ್ಟಿದ್ದಾನೆ ಹೇಳ್ತಿರ್ತಾರೆ, ಪತ್ರ ಬಂದಿತ್ತು ನೋಡ್ರಿ ಅಂತ ಹೇಳಿದ್ರು. ಆಮೇಲೆ ಎಲ್ಲ ಮುಗಿದೋಗಿರ್ತೈತಿ, ಏನಿದೆ ಕಾರ್ಯಕ್ರಮ ಇದ್ರೆ ಮುಗಿದೋಗಿರ್ತೈತಿ, ಏನೋ ಅರ್ಜೆಂಟ್ ಇದ್ರು ಕೆಲಸ ಮುಗಿದೋಗಿರ್ತೈತಿ, ಆ ಥರ ಲೇಟನ್ನು ಮಾಡ್ತಿರ್ತಾರೆ. ಇಲ್ಲಾಂದ್ರೆ ಆ ಥರ ಮಾಡ್ತಾ ಇರಲಿಲ್ಲ ಮಲ್ಲಜ್ಜಿ, ಅದನ್ನೇ ಹೇಳ್ತಾ ಇದ್ದಾರೆ. ಪತ್ರವನ್ನು ಸಂಬಂಧಿಸಿದವರು ತಪ್ಪದೇ ಕೊಡ್ತಾ ಇದ್ರು, ಮತ್ತು ಯಾರು ಎಲ್ಲಿಗೆ ಯಾಕೆ ಹೋಗಿದ್ದಾರೆ ಎಲ್ಲ ವಿಷಯವನ್ನು ತಿಳಿತಾ ಇದ್ರು. ಯಾಕಂದ್ರೆ ಅದೊಂದು ತಂಗುದಾಣವಾಗಿತ್ತು. ಎಲ್ಲಿ ಹೊರಟಿರಿ, ಯಾಕೆ ಹೋಗ್ತೀರಿ, ಯಾವಾಗ ಹೋಗ್ತೀರಿ, ಯಾವಾಗ ಬರ್ತೀರಿ, ಏನು ಮಾಡ್ತೀರಿ, ಎಲ್ಲವನ್ನ ಕೂಡ ವಿಷಯವನ್ನ ಗೊತ್ತಿತ್ತು. ಅದನ್ನು ಕೂಡ ಎಲ್ಲರಿಗೂ ವಿಷಯವನ್ನ ಹೇಳ್ತಾ ಇತ್ತು. ಬೇಕಾದ್ರೆ ಅಷ್ಟೇ ಅಲ್ಲದೆ ಅಲ್ಲಿಂದ ಎಲ್ಲಾದರೂ ಹೋಗೋದಿದ್ರೆ ಆಕೆಗೆ ಜೀಪು, ಟೆಂಪು, ಬಸ್ಸು ಇವೆಲ್ಲವುಗಳ ಮಾಹಿತಿ, ಇವೆಲ್ಲವುಗಳ ಸಮಯ, ಯಾವಾಗ ಬರ್ತವ, ಯಾವಾಗ ಹೋಗ್ತವ, ಅಲ್ಲಿಂದ ಎಲ್ಲ ವಿವರವು ಆಕೆ ಹತ್ತಿರ ಇತ್ತು. ಆದ್ದರಿಂದ ಈ ಎಲ್ಲ ಕೆಲಸಗಳನ್ನ ಮಾಡೋದ್ರಿಂದ, ಈ ಎಲ್ಲ ವಿಷಯವನ್ನ ತಿಳಿದಿದ್ದರಿಂದ, ಈ ಎಲ್ಲ ಜ್ಞಾನವನ್ನು ಪಡೆದಿದ್ದರಿಂದ ಆಕೆಯ ಮಲ್ಲಜ್ಜಿಯ ಮಳಿಗೆ ಏನಾಗಿತ್ತು, ಒಂದು ಉಚಿತ ಸಂಪರ್ಕ ಕೇಂದ್ರವಾಗಿತ್ತು. ಉಚಿತ ಸಂಪರ್ಕ ಕೇಂದ್ರ, ಸಂಪರ್ಕ ಕೇಂದ್ರ ಅಂತ ಏನು ಕರಿತೀವಿ ನಾವು, ಎಲ್ಲವನ್ನ ಮಾಹಿತಿಯನ್ನು ಕೊಡುವಂಥದ್ದು. ಸಂಪರ್ಕ ಸರ್, ಸಂಪರ್ಕ ಮಾಡುವ ಸಲುವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳಿ. ಯಾವುದೇ ಮಾಹಿತಿಯನ್ನು ಕೇಳಿದ್ರೆ ಅಲ್ಲಿ ದೊರೀತಾರೆ. ಫಾರ್ ಎಕ್ಸಾಂಪಲ್, ಕಂಟ್ರೋಲ್ ರೂಮ್ ಅಂತ ಇರ್ತೀವಿ ನೋಡಿ, ಬಸ್ ಒಳಗಡೆ ಒಂದು ಎನ್ಕ್ವೈರಿ ಅಂತ ಇರ್ತೀವಲ್ಲ, ಆ ಥರನಾಗಿ ಅಲ್ಲಿ ಬಸ್ ಸ್ಟ್ಯಾಂಡ್ ಒಳಗಡೆ ಅಲ್ಲಿ ಕೇಳಿದಾಗ ಯಾವ್ಯಾವ ಬಸ್ ಯಾವಾಗ ಬರ್ತದೆ ಅನ್ನೋದನ್ನೆಲ್ಲವನ್ನು ಹೇಳ್ತಾ ಇರ್ತಾರೆ. ಆ ಥರನಾಗಿ ಒಂದು ಸಂಪರ್ಕ ಕೇಂದ್ರ ಏನಾಗಿತ್ತು, ಮಲ್ಲಜ್ಜಿಯ ಮಳಿಗೆ ಆಗಿತ್ತು. ಸಿ, ಯಾವೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಆಕೆ ಅಂಗಡಿ ಒಳಗಡೆ ಸಾಮಾನ್ಯ ಇಟ್ಟು ಅಂಗಡಿ ಒಳಗಡೆ ನಡೆಸ್ತಾ ಇದ್ದಾರೆ, ಮಲ್ಲಜ್ಜಿ ಹಂಗೆ ಮಳಿಗೆಯನ್ನು ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಎಲ್ಲ ಜನರಿಗೂ ಸಹಾಯವನ್ನು ಮಾಡ್ತಾ ಇದ್ದಾರೆ, ಕೆಲವೊಂದು ಹಣದೊಳಗೆ ಮಾಡ್ತಾ ಇದ್ದಾರೆ, ಕೆಲವೊಂದು ಉದುರಿ ಖಾತೆಗಳನ್ನ ಮಾಡಿಸಿ ಅಂದ್ರೆ ಹಂಗೆ ದಿನಿಸಿದ್ದ ದವಸ ಧಾನ್ಯಗಳನ್ನು ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಬೇರೊಬ್ಬರ ವಿಷಯಗಳನ್ನು ಕೂಡ ಎಲ್ಲವನ್ನ ತಿಳ್ಕೊಂಡಿದ್ದಾಳೆ. ಅದೆಲ್ಲವೂ ಕೂಡ ಯಾರಿಗೆ ಬೇಕು, ಹೇಗೆ ಬೇಕು ಅನ್ನೋದನ್ನ ಎಲ್ಲವನ್ನ ಹೇಳ್ತಾ ಇದ್ದಾಳೆ. ಕೆಲವೊಂದು ಪತ್ರಗಳನ್ನ ಕೊಡ್ತಾ ಇದ್ದಾರೆ, ಯಾರೆಲ್ಲ ಕೆಲವೊಂದು ಕೆಲಸಗಳನ್ನ ಹೇಳ್ತಾರೆ ಅದೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಒಂದು ಮಲ್ಲಜ್ಜಿಯ ಮಳಿಗೆ ಬಹಳಷ್ಟು ಪ್ರಸಿದ್ಧಿಯಾಗಿತ್ತು. ಅದೇ ತರನಾಗಿ ಒಂದು ಸಂಪರ್ಕ ಕೇಂದ್ರವು ಕೂಡ ಇದ್ದಂತೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಸೀ ದ ನೆಕ್ಸ್ಟ್ ಪ್ಯಾರಾಗ್ರಾಫ್. ಮಲ್ಲಜ್ಜಿ ಯಾರ ಮೇಲೂ ಸಿಟ್ಟು ಮಾಡಿಕೊಳ್ಳುವುದಿಲ್ಲ, ಎಲ್ಲರೊಂದಿಗೆ ನಗು ನಗುತ್ತಾ ಮಾತನಾಡುತ್ತಾಳೆ.
ಜನರ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಿಬಿಡುತ್ತಾಳೆ. ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ದೂರುಗಳನ್ನು ದೂರು ಮಾಡಿಬಿಡುತ್ತಾಳೆ. ಮಣಿಗಿರಿಗಳಿಗೆ ಮುಂದೆ ಮಣಿಗೆ ಮುಂದಿರುವ ಚಪಡಿ ಕಲ್ಲುಗಳೇ ಇಲ್ಲಿ ಕಟಕಟೆ. ಮಲ್ಲಜ್ಜಿಯ ಕೋರ್ಟಿನಲ್ಲಿ ಯಾವ ವಕೀಲರು ಯಾವ ಸಾಕ್ಷಿಯೂ ಬೇಕಿಲ್ಲ. ಎಷ್ಟೋ ಬಾರಿ ದೂರು ನ್ಯಾಯಾಲಯದಲ್ಲಿಯೂ ಬಗೆಹರಿಯುವುದಿಲ್ಲ. ಕೋರ್ಟು ಶುಲ್ಕ ವಕೀಲರ ಫೀಸು ಯಾವುದೂ ಇಲ್ಲ. ಇಲ್ಲಿ ಮಲ್ಲಜ್ಜಿ ನೀಡುವ ತೀರ್ಪೇ ಯಾವ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆ ಇಲ್ಲ. ಆದ್ದರಿಂದ ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯವಿದ್ದಂತೆ ಸಿ ಒಂದು ಸಂಪರ್ಕ ಕೇಂದ್ರವಾಗಿತ್ತು. ಈಗೇನು ಹೇಳ್ತಾ ಇದ್ದಾರೆ, ಮಲ್ಲಜ್ಜಿ ಯಾರ ಮೇಲೆ ಸಿಟ್ಟು ಮಾಡ್ಕೊಳ್ಳೋದಿಲ್ಲ, ಎಲ್ಲರಿಗೂ ನಮ್ಮ ನಗನೋಗುತ್ತಾ ಮಾತನಾಡಿಸ್ತಾ ಇದ್ದಾಳೆ, ಆಕೆ ಸಿಟ್ಟನ್ನು ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಎಲ್ಲ ಜನರನ್ನ ಇಷ್ಟಪಡ್ತಾ ಇದ್ದಾರೆ, ಆಕೆಯನ್ನು ಕೂಡ ಎಲ್ಲ ಜನರು ಇಷ್ಟವನ್ನು ಪಡ್ತಾ ಇದ್ದಾರೆ. ನಗನಾಗುತ್ತಾನೆ ಎಲ್ಲರನ್ನ ಮಾತನಾಡಿಸ್ತಾ ಇದ್ದಾರೆ, ಮತ್ತು ಎಷ್ಟೋ ಜನರ ಮನೆಯಲ್ಲಿರುವಂಥ ಸಮಸ್ಯೆಗಳನ್ನು ಕೂಡ ಬಗೆಹರಿಸಿಬಿಡ್ತಾರೆ. ಫಾರ್ ಎಕ್ಸಾಂಪಲ್, ನಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳನ್ನು ದೊಡ್ಡದಾದಾಗ ನಾವು ಏನು ಮಾಡ್ತಾ ಇದ್ವಿ, ಕೋರ್ಟಿಗೆ ಹೋಗ್ತಾ ಇದ್ವಿ, ಕೋರ್ಟಿಗೆ ಹಾಕಿ ಕೇಸ್ ಹಾಕಿ ವಕೀಲರ ಫೀಸ್ ಕೊಟ್ಟು ಎಷ್ಟೋ ದಿನಗಳ ಕಾಲ ನಂತರ ಕೂಡ ಅದು ಬಗೆಹರಿಯೋದಿಲ್ಲ. ಕೋರ್ಟ್ ಒಳಗಡೆ ಹೋಗ್ತಾ ಇರ್ತೈತಿ, 6 ತಿಂಗಳು ಹೋಗ್ತಾ ಇರ್ತೈತಿ, 1 ವರ್ಷ ಹೋಗ್ತಾ ಇರ್ತೈತಿ, 2 ವರ್ಷ 3 ವರ್ಷ 4 ವರ್ಷ 5 ವರ್ಷ 10 ವರ್ಷ ಗಂಟೆನೂ ಕೂಡ ಹೋಗ್ತಾ ಇರ್ತಾವೆ. ಅಂತಹ ಒಂದು ಸಂದರ್ಭದೊಳಗಡೆ ಮಲ್ಲಜ್ಜಿಯ ಮನೆಯಲ್ಲಿರುವಂತಹ ಒಂದು ಸಮಾಧಾನ ಅಂದ್ರೆ ಏನು, ಮಲ್ಲಜ್ಜಿ ಇಂತಹ ಸಮಸ್ಯೆಗಳೇನಾದರೂ ಆಕೆಗೆ ಬಂದ್ರೆ, ಆ ಸಮಸ್ಯೆಗಳನ್ನು ತೆಗೆದುಕೊಂಡು ಆಕೆ ಹತ್ರ ಬಂದ್ರೆ, ಆಕೆಯೇ ಯಾವ ನ್ಯಾಯಾಧೀಶರಿಗೂ ಕೂಡ ಕಡಿಮೆ ಇಲ್ಲದಂತಹ ಸಮಾನ ರೀತಿಯಲ್ಲಿ ನ್ಯಾಯವನ್ನು ಒದಗಿಸಿ ಕೊಡ್ತಾ ಇದ್ರು. ಅದಕ್ಕೆ ಎಲ್ಲರೂ ಕೂಡ ತಲೆ ಬಾಗ್ತಾ ಇದ್ರು. ಆದ್ದರಿಂದ ಈ ಒಂದು ಮಲ್ಲಜ್ಜಿಯ ಮಳಿಗೆಯಲ್ಲಿ ವಕೀಲರ ಫೀಸ್ ಇಲ್ಲ, ವಕೀಲರ ಶುಲ್ಕವಿಲ್ಲ, ಯಾವುದೇ ತರಹದ ದಿನಾಂಕ ಇಲ್ಲ, ಏನಿಲ್ಲ. ಆಗಿಂದಾಗಲೇ ಏನು ನ್ಯಾಯವನ್ನು ದೊರಕಿಸಿಕೊಡ್ತಾ ಇದ್ರು. ಈ ತರನಾಗಿ ಯಾವುದೇ ಕೋರ್ಟು ಶುಲ್ಕ ವಕೀಲರ ಫೀಸ್ ಯಾವುದೂ ಇಲ್ಲ. ಮಲ್ಲಜ್ಜಿಯ ಮಳಿಗೆ ಎದುರುಗಡೆ ಇರುವಂತಹ ಒಂದು ಚಪ್ಪಡಿ ಕಲ್ಲು ಅಂದ್ರೆ ದೊಡ್ಡದಾದಂತಹ ಕಲ್ಲುಗಳಿದ್ದು, ಆ ಕಲ್ಲುಗಳ ಮೇಲೆ ಕುತ್ಕೊಂಡು ನ್ಯಾಯವನ್ನ ಹೇಳ್ತಾ ಇದ್ರು. ಸಿ ಎಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರ ಮಲ್ಲಜ್ಜಿ. ಆದ್ದರಿಂದ ಮಲ್ಲಜ್ಜಿಯ ಮಳಿಗೆ ಒಂದು ನ್ಯಾಯಾಲಯವಿದ್ದಂತೆ ಅಂತ ಹೇಳ್ತಾರೆ. ಒಂದು ನ್ಯಾಯಾಲಯವಿದ್ದಂತೆ ಯಾವೆಲ್ಲ ನ್ಯಾಯಾಲಯದೊಳಗೆ ಕೋರ್ಟ್ಗಳನ್ನ ನ್ಯಾಯಾಲಯದಲ್ಲಿ ಯಾವ್ದನ್ನಾಗಿ ಈ ಕೇಸುಗಳನ್ನು ನಡೆಸಿ ನ್ಯಾಯ ನಿರ್ಣಯವನ್ನು ಮಾಡ್ತಿರ್ತಾರೆ, ಅದೇ ತರನಾಗಿ ಮಲ್ಲಜ್ಜಿಯ ಮಳಿಗೆಯ ಮುಂದೆ ಕೂಡ ಆಕೆ ನ್ಯಾಯವನ್ನು ಮಾಡ್ತಾ ಇದ್ರು, ಮತ್ತು ಎಲ್ಲರಿಗೂ ಕೂಡ ಒಪ್ಪಿಗೆಯನ್ನು ಇತ್ತು. ಆದ್ದರಿಂದ ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯವಿದ್ದಂತೆ ಅಂತ ಹೇಳ್ತಾ ಇದ್ದಾರೆ. ಜನಪ್ರಿಯ ಜನತಾ ನ್ಯಾಯಾಲಯವಿದ್ದಂತೆ, ಸಂಪರ್ಕ ಕೇಂದ್ರವಿದ್ದಂತೆ ಕೆಲವೊಂದು ಈ ತನ್ನ ಮಲ್ಲಜ್ಜಿಯ ಮಳಿಗೆಯ ಕೆಲವೊಂದು ವಿಶೇಷತೆಗಳನ್ನ ಅದಾವ. ಆದ್ದರಿಂದ ನಾವು ಮಲ್ಲಜ್ಜಿಯನ್ನ ಗೌರವಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸೀದಾ ನೆಕ್ಸ್ಟ್ ಪ್ಯಾರಾಗ್ರಾಫ್. ನನಗಂತೂ ಈ ಮಳಿಗೆ ಆಶ್ಚರ್ಯದಾಯಕವಾಗಿದೆ. ಇದರ ಬಾಗಿಲು ಸದಾ ತೆರೆದೇ ಇರುತ್ತದೆ. ಮಲ್ಲಜ್ಜಿಯ ಅಂಗಡಿಯಲ್ಲೇ ಇರುತ್ತಾಳೆ. ಯಾವ ಹೊಸ ಬಗೆಯ ಮಿಠಾಯಿ ಚಾಕ್ಲೇಟ್ ಕೇಳಿದ್ರು ಕೊಟ್ಟು ಬಿಡುತ್ತಾಳೆ. ಯಾವಾಗ ವ್ಯಾಪಾರ ಮಾಡುತ್ತಾಳೋ ವಸ್ತುಗಳನ್ನು ಯಾವಾಗ ತರುತ್ತಾಳೋ ನನಗೆ ಬಲು ಸೂಚಿಕವಾಗಿದೆ. ಹೀಗಾಗಿ ಮಲ್ಲಜ್ಜಿಯ ಮನೆಗೆ ನನಗೆ ಒಂದು ಜಾದೂ ಲೋಕವಿದ್ದಂತೆ. ಆದ್ದರಿಂದ ಸುಜೇಂದ್ರ ತನ್ನ ತಂಗಿಗೆ ಹೇಳ್ತಾ ಇದ್ದಾನೆ. ಏನಂದ್ರೆ ನನಗಂತೂ ಆಶ್ಚರ್ಯ ಆಗಿದೆ, ಮಲ್ಲಜ್ಜಿಯ ಮನೆಯನ್ನು ನೋಡಿ ಬಹಳಷ್ಟು ಆಶ್ಚರ್ಯ ಆಗಿದೆ ಕಂಡ್ರೆ. ಯಾಕೆ ಅಂದ್ರೆ ಇದರ ಬಾಗಿಲು ಯಾವಾಗಲೂ ಕೂಡ ತೆರೆದೇ ಇರ್ತದೆ, ಬಂದ್ ಮಾಡೋದಿಲ್ಲ, ಕ್ಲೋಸ್ ಮಾಡೋದಿಲ್ಲ. ಆದ್ರೂ ಕೂಡ ಆಕೆ ಯಾವಾಗ ವ್ಯಾಪಾರಕ್ಕೆ ಹೋಗ್ತಾ ಇದ್ದಾಳೋ, ಯಾವಾಗ ತರ್ತಾ ಇದ್ದಾಳೋ, ಮತ್ತೆ ಅಂಗಡಿ ಒಳಗಡೆ ಮಾರ್ಬೇಕಂದ್ರೆ ಹೋಗ್ಬೇಕಲ್ಲ ಖರೀದಿ, ಅದನ್ನ ಖರೀದಿ ಮಾಡ್ಕೊಂಡು ತಂದು ಆಮೇಲೆ ಇಟ್ಟು ಇಲ್ಲಿ ಮಾರ್ಬೇಕಲ್ಲ. ಆದ್ರೂ ಕೂಡ ಯಾವಂಥದ್ದೇ ಚಾಕ್ಲೇಟ್ ಅನ್ನ ಕೇಳಿದ್ರು ಕೂಡ ಕೊಟ್ಟು ಬಿಡ್ತಾ ಇದ್ದಾಳೆ, ಮತ್ತು ಯಾವಾಗ ಹೋಗ್ತಾಳೋ ಖರೀದಿಗೆ ಯಾವಾಗ ಬರ್ತಾಳೋ ಗೊತ್ತಿಲ್ಲ, ಆದ್ರೆ ಯಾವಾಗಲೂ ಕೂಡ ತೆರೆದೇ ಇರ್ತದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾಳೆ. ಅದನ್ನ ನೋಡಿದಂತ ಯಾವ ವಸ್ತು ಕೇಳಿದ್ರು ಕೂಡ ಕೊಟ್ಟೇ ಬಿಡ್ತಾಳೆ ಅಥವಾ ತರ್ತಾಳು ಗೊತ್ತಿಲ್ಲ. ಆದ್ದರಿಂದ ಇದೊಂದು ಮಲ್ಲಜ್ಜಿಯ ಮಳಿಗೆ ನನಗೆ ಜಾದು ಲೋಕ ಅಂತ ಯಾಕೆ ವರ್ಣನೆ ಮಾಡ್ತಾ ಇದ್ದಾರೆ? ಜಾದುಗಾರ ಏನ್ ಮಾಡ್ತಿದ್ದಾರೆ? ಎಲ್ಲಿ ಹೋಗೋದಿಲ್ಲ, ಬಿಡೋದಿಲ್ಲ, ಇಲ್ಲೇ ಹಿಂಗೆ ಕೈ ಆಡಿಸಿ ಏನ್ ಮಾಡ್ತಾರೆ? ಒಂದು ಪಕ್ಷಿ ಮಾಡಿಬಿಡ್ತಾರೆ, ಪಕ್ಷಿ ಮಾಡಿದ್ರೆ ದುಡ್ಡು ಮಾಡೋದ್ರೆ ದುಡ್ಡು ಮಾಡಿಬಿಡ್ತಾರೆ, ಹಣ್ಣು ಮಾಡಿದ್ರೆ ಹಣ್ಣು ಮಾಡಿಬಿಡ್ತಾರೆ, ಯಾವ ತರ ಜಾದು ಮಾಡೋದನ್ನ ಮಾಡ್ತಾರೆ. ಆದ್ದರಿಂದ ಮಲ್ಲಜ್ಜಿಯ ಮಳಿಗೆನೆ ನನಗೊಂದು ಜಾದು ಲೋಕವಿದ್ದಂತೆ ಅಂತ ಹೇಳ್ತಾ ಇದ್ದಾನೆ. ಹೌದಾ? ಎಸ್. ಇದ ನೆಕ್ಸ್ಟ್ ಪ್ಯಾರಾಗ್ರಾಫ್. ಮಲ್ಲಜ್ಜಿಯ ಮಳಿಗೆ ಈಗ ಸ್ವಲ್ಪ ದೊಡ್ಡದಾಗಿದೆ. ಹೊಸ ಹೊಸದಾದ ಪುಸ್ತಕ, ಪೆನ್ನು, ಇನ್ನೂ ತುಂಬಾ ವಸ್ತುಗಳು ಬಂದಿವೆ. ಮಲ್ಲಜ್ಜಿಯ ಮಳಿಗೆಯ ಬಗ್ಗೆ ಎಷ್ಟು ಕೇಳಿದರೂ ಸಾಲವೆನಿಸುತ್ತದೆ. ಈಗ ಇಷ್ಟಕ್ಕೆ ಸಾಕು ಮಾಡುತ್ತೇನೆ. ಮುಂದಿನ ಪತ್ರದಲ್ಲಿ ಮತ್ತಷ್ಟು ವಿವರ ಬರೆಯುತ್ತೇನೆ. ನನ್ನ ಊರಿಗೆ ಬಂದಾಗ ನಿನಗೆ ತಂಗುದಾಣದ ದರ್ಶನ ಮಾಡಿಸುತ್ತೇನೆ. ನಿನಗಿಷ್ಟವಾದ ಮಿಠಾಯಿಯನ್ನು ಕೊಡಿಸುತ್ತೇನೆ. ಅಣ್ಣನು ಮಾಡುವ ಆಶೀರ್ವಾದಗಳು. ನಿನ್ನ ಪ್ರೀತಿಯ ಸೋದರ ಸುಜನ್. ಇವರಿಗೆ ಯಾರಿಗೆ ಪತ್ರವನ್ನು ಬರೆದರ ಅಡ್ರೆಸ್ ಇದೆ, ಕುಮಾರಿ ಸೌಜನ್ಯ, 5ನೇ ತರಗತಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 10 ವಿದ್ಯಾನಗರ, ಉತ್ತರ ಕರ್ನಾಟಕ. ಈತನ ಪತ್ರವನ್ನು ಬರೆದಿದ್ದಾನೆ ಯಾರು? ಸೃಜನ್ ಅನ್ನುವನು ಪತ್ರವನ್ನು ಬರೆದಿದ್ದಾನೆ ಮಲ್ಲಜ್ಜಿಯ ಮಳಿಗೆಗೆ. ಯಾವ ತರದಲ್ಲಿ ಮಲ್ಲಜ್ಜಿಯ ಪತ್ರವನ್ನು ಬರೆದಿದ್ದಾನೆ ಅಂದ್ರೆ, ಎಸ್,
ಈತನ ಮಲ್ಲಜ್ಜಿಯ ಮನೆಗೆ ಈಗಲೂ ಕೂಡ ಇನ್ನೂ ಈಗ ನಾನು ಹೇಳಿರುವಂತಹ ಮಾಹಿತಿಗಿಂತ ಇನ್ನೂ ಬಹಳಷ್ಟು ದೊಡ್ಡದಾದ ಈಗಂತೂ ಹೊಸ ಹೊಸ ಪುಸ್ತಕ ಹೊಸ ಹೊಸ ಪೆನ್ನು ಎಲ್ಲದರ ಮಾಹಿತಿಯನ್ನು ಕೊಡ್ತಾ ಇದ್ದಾಳೆ ಮತ್ತು ಎಲ್ಲವನ್ನ ದೊರಕಿಸಿಕೊಡ್ತಾ ಇದ್ದಾಳೆ. ಇಷ್ಟೆಲ್ಲ ಹೇಳಿದ್ರು ಕೂಡ ಇಷ್ಟೆಲ್ಲ ಆದರೂ ಕೂಡ ಮಲ್ಲಜ್ಜಿಯ ಮಳಿಗೆಯ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೇ ಅದ. ಈಗ ಸಾಕು ಮಾಡ್ತೀನಿ ಮತ್ತು ಮುಂದಿನ ಒಂದು ಪತ್ರದೊಳಗಡೆ ಮಲ್ಲಜ್ಜಿಯ ಮಳಿಗೆಯ ಬಗ್ಗೆ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ನೀನು ಇಲ್ಲಿ ಬಂದಾಗ ಆ ಮಲ್ಲಜ್ಜಿಯ ಮಳಿಗೆ ಕರೆ ಮಲ್ಲಜ್ಜಿಯ ಮಳಿಗೆ ಕರೆದುಕೊಂಡು ಹೋಗ್ತೀನಿ ಅಂತ. ಯಾಕೆಂದ್ರೆ ಅಣ್ಣನು ತನ್ನ ತಂಗಿಗೆ ಪತ್ರವನ್ನು ಬರೀತಾ ಇದ್ದಾನೆ. ನಿನಗಿಷ್ಟವಾದ ಮಿಠಾಯಿಯನ್ನು ಕೊಡಿಸ್ತೀನಿ, ನೀನು ಕರ್ಕೊಂಡೋಗಿ ನಿನಗಿಷ್ಟವಾದ ಮಿಠಾಯಿಯನ್ನು ಕೊಡಿಸ್ತೀನಿ, ಅಣ್ಣನು ಮಾಡುವ ಆಶೀರ್ವಾದಗಳು ಅಂತ ಹೇಳ್ತಾ ಇದ್ದಾನೆ. ನಿನ್ನ ಪ್ರೀತಿಯ ಸೋದರ ಸೃಜನ್ ಮತ್ತು ಅಡ್ರೆಸ್ಸನ್ನು ಬರೀತಾ ಇದ್ದಾನೆ. ಈ ಥರನಾಗಿ ಪತ್ರ ಬರೆಯುವಂಥ ರೀತಿ ನೋಡಿ, ಮಲ್ಲಜ್ಜಿಯ ಮನೆಗೆ ಮಿಠಾಯಿಗಳ ಬಗ್ಗೆ ಹೇಳಿದರು, ಆಮೇಲೆ ಮಲ್ಲಜ್ಜಿಯ ಮನೆಗಳ ಒಂದು ವರ್ಣನೆ ಬಗ್ಗೆ ಹೇಳಿದರು, ಆಮೇಲೆ ಮಲ್ಲಜ್ಜಿಯ ಮನೆಗಳ ಒಂದು ನ್ಯಾಯಾಲಯವಿದ್ದಂತೆ ಹೇಳಿದರು, ಮತ್ತು ಮಲ್ಲಜ್ಜಿಯ ಮನೆಗಳ ಎಸ್ ಈ ಥರನಾಗಿ ಎಲ್ಲವನ್ನ ತಿಳಿಸ್ಕೊಟ್ರು. ಅಷ್ಟೇ ಅಲ್ಲದೆ ನಾವು ಏನು ಮಾಡ್ತಾ ಇದ್ದೀವಿ, ಈ ಮಲ್ಲಜ್ಜಿಯ ಮಳಿಗೆ ಇಲ್ಲಿಗೆ ಮುಕ್ತಾಯವಾಗ್ತದೆ. ಓಕೆ, ಎಸ್, ಕೆಲವೊಂದು ಪ್ರಶ್ನೋತ್ತರಗಳನ್ನು ನೋಡೋಣ. ಓಕೆ, ಗಿವ್ ಮೀ ಆನ್ಸರ್ಸ್. ಸೃಜನ್ ಯಾರಿಗೆ ಪತ್ರವನ್ನು ಬರೆದನು? ಎಸ್, ಲಾಸ್ಟ್ ಒನ್, ವೆರಿ ಗುಡ್. ಸೃಜನ್ ತಂಗಿಗೆ ಸೌಜನ್ಯಗೆ ಪತ್ರವನ್ನು ಬರೆದನು. ಯಾರಿಗೆ ಮಿಠಾಯಿ ಎಂದರೆ ಇಷ್ಟ? ಎಸ್, ವೆರಿ ಗುಡ್, ಎಲ್ಲರಿಗೂ ಮಿಠಾಯಿ ಎಂದರೆ ಇಷ್ಟ. ಮಲ್ಲಜ್ಜಿ ಎಲ್ಲರೊಂದಿಗೆ ಹೇಗೆ ಮಾತನಾಡುತ್ತಾಳೆ? ಎಸ್, ಯು, ವೆರಿ ಗುಡ್, ಮಲ್ಲಜ್ಜಿ ಎಲ್ಲರೊಂದಿಗೆ ನಗು ನಗುತ್ತಾ ಮಾತನಾಡುತ್ತಾಳೆ. ಮಲ್ಲಜ್ಜಿಯು ಕೋರ್ಟಿನಲ್ಲಿ ವಕೀಲರ ಶುಲ್ಕ ಎಷ್ಟು? ಎಸ್, ಯು, ಲಾಸ್ಟ್ ಒನ್, ಮಲ್ಲಜ್ಜಿಯ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಎಷ್ಟು? ಎಸ್, ಯು, ವೆರಿ ಗುಡ್, ಮಲ್ಲಜ್ಜಿಯ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಏನೂ ಇಲ್ಲ. ಸೃಜನ್ಗೆ ಮಲ್ಲಜ್ಜಿಯ ಮಳಿಗೆ ಯಾವ ಲೋಕವಿದ್ದಂತೆ ತೋರಿದೆ? ಸೃಜನ್ಗೆ ಮಲ್ಲಜ್ಜಿಯ ಮಳಿಗೆ ಯಾವ ಲೋಕವಿದ್ದಂತೆ ತೋರಿದೆ? ಎಸ್, ವೆರಿ ಗುಡ್, ಸೃಜನ್ಗೆ ಮಲ್ಲಜ್ಜಿಯ ಮಳಿಗೆ ಜಾದೂ ಲೋಕವಿದ್ದಂತೆ ತೋರಿದೆ. ಬಿಟ್ಟಸ್ತಾಗನ ತುಂಬಿರಿ. ಮಲ್ಲಜ್ಜಿ ನಗುನಗುತ್ತಾ ಪ್ರೀತಿಯಿಂದ ಡ್ಯಾಶ್ ಕೊಡುತ್ತಾಳೆ. ಇಲ್ಲಿ ಲಾಸ್ಟಿಗೆ ಒಂದು ಸ್ವಲ್ಪ ಹೆಚ್ಚು ಕೇಳಿತು ನೋಡ್ರಿ, ಬಿಟ್ಟಸ್ತಾಗೊಳಗಡೆ ಕೊಡುತ್ತಾನೆ ಬಿಡುತ್ತಾನೆ ಆಯ್ತು. ಸಿ, ಮಲ್ಲಜ್ಜಿಯಾಗ ಕೊಡುತ್ತಾಳೆ ಅಂತ ಬರಬೇಕಾಗಿತ್ತದು. ಹೌದಾ? ಮಿಸ್ಟೇಕ್ ಆಗೈತೆ. ಕೊಡುತ್ತಾನೆ ಅಂತ ಬರಂಗಿಲ್ಲ. ಹೌದಾ? ಬಿಡುತ್ತಾನೆ ಅಂತ ಬಂದಿತ್ತು, ಅದು ಮಿಸ್ಟೇಕ್ ತಿದ್ಕೋಬೇಕು. ಕೊಡುತ್ತಾಳೆ ಆಗಬೇಕು ಬಿಡುತ್ತಾಳೆ ಅಂತ ಆಗಬೇಕಾಗಿತ್ತು. ಹೌದಾ? ಎಸ್. ಇಲ್ಲಿಗ ಮಲ್ಲಜ್ಜಿಯ ಮನೆಗೆ ಮುಗಿತು. ಪತ್ರಗಳನ್ನ ನಾನು ನಿಮ್ಗೆ ಬರೆಸ್ಕೊಡ್ತೀನಿ ಅಂತೇನಿ, ಅದನ್ನು ಕೂಡ ಬರೆಸಿ ಕೊಡ್ತೀನಿ. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಇನ್ ದಿಸ್ ಲೆಸನ್ ಯು ಕ್ಯಾನ್ ಗಿವ್ ಮಿ ಅ ಕಾಲ್. ಓಕೆ, ಥ್ಯಾಂಕ್ ಯು.